ಭಾರತ ಸ್ಕೌಟ್ ಗೈಡ್, ಕರ್ನಾಟಕ ಜಿಲ್ಲಾ ಸಂಸ್ಥೆ ಬೆಳಗಾವಿ ಹಾಗೂ ಬಿಇಒ ಕಚೇರಿ ಹಾಗೂ ಸ್ಥಳೀಯ ಸಂಸ್ಥೆ ಚಿಕ್ಕೋಡಿ ಇವರ ಸಂಯುಕ್ತ ಆಶ್ರಯದಲ್ಲಿ ಜಿಲ್ಲಾ ಮಟ್ಟದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಅಂಕಲೀಯ ಶಿವಾಲಯದ ಸಭಾಭವನದಲ್ಲಿ ಆಚರಿಸಲಾಯಿತು. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಪರಮ ಪೂಜ್ಯ ಮಹಾಂತ ಸ್ವಾಮೀಜಿ ಮುದಗಲ್ ಇವರು ವಹಿಸಿದ್ದರು. ಕಾರ್ಯಕ್ರಮ ಉದ್ಘಾಟಿಸಿ, ಮಹಿಳೆಯರು ಅಬಲೆಯರಲ್ಲ, ಸಬಲೆಯರು. ಭಾರತ ದೇಶದಲ್ಲಿ ಮಹಿಳೆಯರಿಗೆ ವಿಶಿಷ್ಟ ಸ್ಥಾನವಿದೆ. ಎಲ್ಲಿ ಸ್ತ್ರೀಯರು ಪೂಜಿಸಲ್ಪಡುತ್ತಾರೋ ಅಲ್ಲಿ ದೇವತೆಗಳು ವಾಸವಾಗಿರುತ್ತಾರೆ ಎಂದು ತಮ್ಮ ಅನುಭವದಲ್ಲಿ ನುಡಿದರು. ಸ್ವಾಮಿ ವಿವೇಕಾನಂದರು ಮಾತನ್ನು ಹೇಳ್ತಾರೆ, ಮನುಷ್ಯನ ಜೀವನದಲ್ಲಿ ಕೆಲವು ಅಪರೂಪದ ಜೀವನ ಕ್ಷಣಗಳು ಅಂತ ಇರ್ತಾರೆ. ಅಂತ ಅಪರೂಪದ ಜೀವನದ ಕ್ಷಣಗಳಲ್ಲಿ ಇವತ್ತು ನಿಮ್ಮೊಂದಿಗೆ ನಾನು ಪಾಲ್ಗೊಂಡಿರೋದು ಅದು ಅಪರೂಪದ ಜೀವನದ ಕ್ಷಣ ಅಂತ ನಾನು ಭಾವಿಸ್ಕೊಳ್ತೇನೆ. ಕಾರಣ ಬಹಳ ಅವಸರದಲ್ಲಿ ನಾನಿದ್ದೆ, ಬಹುದೂರದ ರಾಯಚೂರು ಜಿಲ್ಲೆಗೆ ನಾನು ಹೋಗಬೇಕಾಗಿತ್ತು, ಸಮಯದ ಅಭಾವ. ಈ ಮಧ್ಯದಲ್ಲಿ ಇದ್ದಕ್ಕಿದ್ದಾಗೆ ಒಂದು ಕಾರ್ಯಕ್ರಮದ ಸಂಯೋಜನೆ ಆಯಿತು, ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವಂಥ ಯೋಗ ಬಂದು ನಮ್ಮ ಪಾಟೀಲ್ ಸರ್ ಅವರು ಬಹಳ ವರ್ಷಗಳಿಂದ ನಮ್ಮೊಟ್ಟಿಗೆ ಸಂಬಂಧವುಳ್ಳಂಥವರು, ಅವರ ಪ್ರೀತಿಯ ಆಮಂತ್ರಣ ನಮ್ಮನ್ನು ಕಟ್ಟಿ ಹಾಕಿತು. ಅವರ ಪ್ರೀತಿಗೆ ಒಗ್ಗೊತ್ತು ಇಲ್ಲಿ ಬಂದಾಗ ನಿಮ್ಮೊಟ್ಟಿಗೆ ಪಾಲ್ಗೊಂಡು ನಿಜವಾಗಲೂ ಕೂಡ ನನಗೆ ಧನ್ಯತೆಯಾಗಿದೆ, ಆನಂದ ಆಗಿದೆ. ಎಷ್ಟು ಸಂತೋಷ ಆಗಿದೆ ಅಂದರೆ ಖಂಡೆ ಹಾಲು ಕೊಡುವಷ್ಟು ಸಂತೋಷ ಆಗಿದೆ. ಯಾಕೆ ಅಂತ ನೀವು ಪ್ರಶ್ನೆ ಮಾಡಬಹುದು. ಮಹಂತ ಸ್ವಾಮಿಗಳ ಮನಸ್ಸು, ಮಹಂತ ಸ್ವಾಮಿಗಳ ಭಾವನೆ, ಮಹಂತ ಸ್ವಾಮಿಗಳ ವಿಚಾರಗಳು ಯಾವಾಗಲೂ ಮಹಿಳೆಯರ ಪರವಾಗಿರ್ತಾವೆ ಅನ್ನೋದಕ್ಕೆ ಆಗ್ತದೆ. ನಮ್ಮ ನ್ಯಾಯವಾದಿಗಳು ಮಾತಾಡ್ತಾ ಇದೆಲ್ಲ ವಿಚಾರಗಳನ್ನು ಮಹಿಳೆಯರ ಕುರಿತಾಗಿ ಅವರು ಮಾತನಾಡಿದರು. ಅವರು ಮಾತನಾಡುವುದರಲ್ಲಿ ಸತ್ಯ ಇದೆ, ಸಹಜವೂ ಇದೆ. ಕಾರಣ ಅವರು ಮಹಿಳಾ ಪ್ರತಿನಿಧಿಯಾಗಿ ಮಾತನಾಡಿದ್ದಾರೆ. ಇವತ್ತು ಪುರುಷ ಪ್ರಧಾನ ಸಮಾಜದಲ್ಲಿ ಮಹಿಳೆಯನ್ನು ಒಂದು ಕಡೆ ಶೋಷಣೀಯ ವಸ್ತುವನ್ನಾಗಿಯೇ ಬಳಸ್ಕೊಳ್ತಾ ಬಂದಿರುವಂಥದ್ದು ಇತಿಹಾಸದುದ್ದಕ್ಕೂ ಕೂಡ ನಾವು ನೋಡ್ತೇವೆ, ಕಾಣ್ತೇವೆ. ಪುರುಷ ಅಧ್ಯಯನ ಮಾಡುವಂಥವರಿಗೆ, ಅಭ್ಯಾಸ ಮಾಡುವಂಥವರಿಗೆ, ಓದಿರುವಂಥವರಿಗೆ ಇದೆಲ್ಲರೂ ಕೂಡ ಗೊತ್ತಾಗ್ತದೆ. ನಮ್ಮಲ್ಲಿ ಇವತ್ತು ಹಳ್ಳಿಗಳಲ್ಲಿರುವಂಥ ನಮ್ಮ ಮಹಿಳೆಯರು ಅವರಿಗೆ ಯಾವುದೇ ರೀತಿಯ ಜ್ಞಾನ ಇಲ್ಲದೇ ಇರುವಂಥ ವ್ಯವಸ್ಥೆಗಳನ್ನು ನೋಡಿಕೊಂಡ್ರೆ, ಇವತ್ತು ಸಿಟಿಗಳಲ್ಲಿ ಆಗುವಂಥ ಶೋಷಣೆಗಿಂತ ಹಳ್ಳಿಗಳಲ್ಲಿ ಇರುವಂಥ ಮಹಿಳೆಯರ ಮೇಲೆ ಹೆಚ್ಚಿನ ಶೋಷಣೆಗಳಾಗ್ತವೆ. ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಶ್ರೀಮತಿ ಬಿಬಿ ಅಡಿಕೆ ನ್ಯಾಯವಾದಿಗಳು ಮಾತನಾಡುತ್ತಾ, ಮಹಿಳಾ ದಿನಾಚರಣೆ ನಡೆದು ಬಂದ ದಾರಿ, ಮಹಿಳೆಯರಿಗೆ ಇರುವ ಹಕ್ಕುಗಳ ಬಗ್ಗೆ ಮಾತನಾಡಿದರು. ಅದೇ ರೀತಿ ಬೇರೆ ಮೇಲೆ ಇದ್ದಂಥ ಇನ್ನಿತರ ಗಣ್ಯಮಾನ್ಯರು ಸಹ ಪದಾಧಿಕಾರಿ ಹಾಗೂ ನನ್ನ ಆತ್ಮೀಯ ಸ್ನೇಹಿತರೇ, ಭಗಿನಿಯರೇ ಮತ್ತು ಮಕ್ಕಳೇ, ಇವತ್ತಿನ ದಿನ ನಾವು ಅಂತಾರಾಷ್ಟ್ರೀಯ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೀವಿ. ಇದು ಯಾಕೆ ನಾವು
ಅಂತ ಈಗಾಗಲೇ ಒಬ್ಬರು ಮೇಡಮ್ ತಂದೆ ತಿಳಿಸಿದ್ದಾರೆ. ಸೊ ನಾನೇನು ಅದೇ ರಿಪೀಟ್ ಆಗಿ ಮಾಡ್ತಾ ಇಲ್ಲ, ಯಾಕೆಂದರೆ ಎಲ್ಲರಿಗೂ ಗೊತ್ತು. ಎಲ್ಲರೂ ನೀವು ಟೀಚರ್ ಆಗಿದ್ದೀರಿ, ಮಕ್ಕಳಿಗೆ ಕಲಿಸ್ತಾ ಇದ್ದೀರಿ. ಏನ್ ಅಂದರೆ ನಿಮಗೆ ಎಲ್ಲ ವಿಷಯಗಳನ್ನು ನಾವು ಕೇಳುವಂತ ಅವಶ್ಯಕತೆ ಇಲ್ಲ. ಅದು ಒಂದು ಹೇಳ್ಬೇಕಾಗಿದೆ ಅಂತ ಹೇಳಿದ್ರೆ, ಈಗ ನಾವು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಯಾಕೆ ಆಚರಿಸ್ತಾ ಇದ್ದೀವಿ ಅಂತ ಹೇಳಿದ್ರೆ, ಒಂದೇ ಒಂದು ಉದ್ದೇಶ ಇಟ್ಕೊಂಡು ಮಾಡ್ತಾ ಇದ್ದೀವಿ. ಮಹಿಳೆಯರನ್ನು ತಮ್ಮ ಸಂಘರ್ಷವನ್ನು ಮಾಡಿದ್ದು ಒಂದು ನೆನಪಿನ ಕಾಣಿಕೆ ನೆನಪು ಅಂತ ಹೇಳ್ಕೊಂಡು ನಾವೇನ್ ಮಾಡ್ತಾ ಇದ್ದೀವಿ, ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ, ಅಂದ್ರೆ ಆಚರಿಸ್ತಾ ಇದ್ದೀವಿ. ಸೊ ಈ ಒಂದು ಯಾರು ಶುರು ಮಾಡಿದ್ರು, ಹೇಗೆ ಶುರು ಮಾಡಿದ್ರು, ಯಾಕೆ ಶುರು ಮಾಡಿದ್ರು ಅಂತಂದ್ರೆ ಕೆಲವರು ಬಂದಿದೆ ನಮಗೆ ಹೆಣ್ಣು ಮಕ್ಕಳಿಗೆ ಯಾವುದೇ ರೀತಿಯಲ್ಲೂ ಎಲ್ಲನೂ ಅಧಿಕಾರ ಹಕ್ಕು ಏನು ಇದ್ದಿದ್ದಿಲ್ಲ. ಅದರಲ್ಲಿ ಮೊಟ್ಟ ಮೊದಲಾಗಿ ನಾವು ನೋಡ್ಬೇಕಾಗಿತ್ತು ಅಂತ ಹೇಳಿದ್ರೆ, ನಮಗೆ ಮತದಾನದ ಅಧಿಕಾರ ಕೂಡ ಯಾರೂ ಕೊಟ್ಟಿದ್ದಿಲ್ಲ. ಈ ಎಲ್ಲ ಸಂಘರ್ಷಗಳು ಎಲ್ಲಿ ಪ್ರಾರಂಭವಾಯಿತು ಅಂತ ಹೇಳಿದ್ರೆ, ನಮ್ಮ ಭಾರತ ದೇಶದಲ್ಲಿ ಪ್ರಾರಂಭ ಆಗಿಲ್ಲ, ಹೊರ ದೇಶದಲ್ಲಿ. ಯಾಕಂದ್ರೆ ನಮಗಿಂತ ಶಾಣರಾದ್ರೆ ಜಾಸ್ತಿ ಇಲ್ಲ, ನಮ್ಮವರಾದ್ರೆ ಇದ್ರೂ ಕೂಡ ನಮ್ಮಕ್ಕಿಂತ ಅಲ್ಲಿ ಶಾಣ ಜಾಸ್ತಿ ಇದೆ ಅಂತ ತಿಳ್ಕೊಂಡು ಅವ್ರೇನ್ ಮಾಡಿದ್ರು, ಮಹಿಳೆಯರಿಗೆ ಮೊಟ್ಟ ಮೊದಲಿನಾಗಿ ಮತದಾನದ ಹಕ್ಕುವನ್ನು ಚಲಾಯಿಸಲಿಕ್ಕೆ ಕೊಡಬೇಕು ಅಂತ ಹೇಳಿ ಚಳವಳಿಯನ್ನು ಮಾಡಿದ್ರು. ಅದು ಯಾರು ಶುರು ಮಾಡಿದ್ರು ಅಂತ ಹೇಳಿದ್ರೆ, ಕ್ಲಾರಾ ಸೆಟ್ಕಿನ್ ಅಂತ ಹೇಳಿ ಬಂದು ಕಮ್ಯುನಿಸ್ಟ್ ಇದ್ದಂತಹ ಒಂದು ಅಧಿಕಾರಿ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಬಿಇಒ ಬಿಎ ಮೇಕನಮರಡಿ, ಅತಿಥಿಗಳಾಗಿ ಕೆಎಲ್ಇ ಕಾನ್ವೆಂಟ್ ಪ್ರಿನ್ಸಿಪಾಲರಾದ ಶ್ರೀಮತಿ ಭಾರತಿ ಪಾಟೀಲ್, ಕನ್ನಡ ಮೀಡಿಯಂ ಪ್ರೌಢಶಾಲಾ ಪ್ರಿನ್ಸಿಪಾಲರಾದ ಶ್ರೀಮತಿ ಜ್ಯೋತಿ ಕೋರೆ, ದೈಹಿಕ ಶಿಕ್ಷಣ ಅಧೀಕ್ಷಕರು ಸಿಎಂ ಸಾಂಗಲಿ, ಡಯಟ್ ಉಪನ್ಯಾಸಕರಾದ ಎಸ್ಬಿ ಚೌಗಲ, ವಿಠಲ್ ಕೆಎಸ್ಒಸಿ ಬೆಳಗಾವಿ, ಸಿಆರ್ಪಿ ಆರ್ಜಿ ಪಾಟೀಲ್ ಉಪಸ್ಥಿತರಿದ್ದರು. ಪ್ರತಿ ತಾಲೂಕಿನಿಂದ ಒಬ್ಬೊಬ್ಬ ಗೈಡ್ ಶಿಕ್ಷಕಿಯರನ್ನು ಪ್ರಶಂಸಾ ಪತ್ರ ನೀಡಿ ಸತ್ಕರಿಸಲಾಯಿತು. ಸ್ಕೌಟ್ ಕಾರ್ಯದರ್ಶಿಯಾದ ಎನ್ಜಿ ಪಾಟೀಲ್ ಎಲ್ಲರನ್ನೂ ಸ್ವಾಗತಿಸಿದರು. ಪುಷ್ಪಾ ಕುಂಬಾರ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಡಿಬಿ ಅತ್ತಾರ್ ನಿರೂಪಿಸಿದರು. ಜಯಶ್ರೀ ಚೌಗ್ಲಾ ವಂದಿಸಿದರು.